ಈ ಮಹಿಳೆಯನ್ನ ನೋಡಿ, ತಾನು ಮಾಡಿರೋ ಕೃತ್ಯಕ್ಕೆ ಈಕೆಗೆ ಸ್ವಲ್ಪನಾದ್ರೂ ಪಾಪ ಪ್ರಜ್ಞೆ ಕಾಡ್ತಿದ್ಯಾ ಅಂತ ಗಮನಿಸಿ. ನೋ ವೇ, ಪಾಪನೂ ಇಲ್ಲ ಪುಣ್ಯನೂ ಇಲ್ಲ. ಹೇಗೆ ತಾನು ಮಾಡಿರೋ ಪಾಪ ಕೃತ್ಯದ ಬಗ್ಗೆ ಒಂಚೂರು ಪರಿವೇ ಇಲ್ಲದಂತೆ ಪೊಲೀಸರ ಕಸ್ಟಡಿಯಲ್ಲಿ ಬಂದು ಅಕ್ಕಪಕ್ಕದವರಿಗೆಲ್ಲ ಉಗಿದು, ಹೌದು ಇಲ್ಲೇ ಆಗಿದ್ದು, ಇಲ್ಲೇ ನಡೆದಿದ್ದು ಅಂತ ಪೊಲೀಸರಿಗೆ ತೋರಿಸಿ, ಆ ಬಳಿಕ ಹೇಗೆ ಪೊಲೀಸ್ ಜೀಪ್ ಹತ್ಕೊಂಡು ಹೋಗ್ತಿದ್ದಾಳೆ ಅನ್ನೋದನ್ನ ನೀವೇ ನೋಡಿ. ಅಷ್ಟಕ್ಕೂ ಏನಾಗಿದೆ ಅನ್ನೋದನ್ನ ಹೇಳ್ತೀವಿ ನೋಡಿ. ಹಿಂದೆ ಒಂದ್ ಗಾದೆ ಮಾತಿತ್ತು, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋವರೆಗೂ ಅಂತ. ಆದ್ರೆ ಆ ಗಾದೆ ಮಾತು ಈಗ ಫುಲ್ ಓಲ್ಡ್ ಆಗಿದೆ. ಈಗ ಆ ಜಗಳ ಊಟ ಮಾಡಿ ಮಲಗಿದ್ಮೇಲೂ ಮುಂದುವರಿಯುತ್ತೆ, ಆಮೇಲೆ ಕಂಟಿನ್ಯೂ ಆಗುತ್ತೆ. ಬರೀ ಕಂಟಿನ್ಯೂ ಆದ್ರೆ ಪರವಾಗಿಲ್ಲ, ಅದು ಜೀವ ತೆಗೆಯೋ ಹಂತಕ್ಕೆ ಹೋಗ್ಬಾರ್ದಲ್ವಾ? ದುರಂತ ಅಂದ್ರೆ ಕಾಫಿ ನಾಡು ಚಿಕ್ಕಮಗಳೂರಲ್ಲಿ ಅಂಥದ್ದೊಂದು ಅನಾಹುತ ನಡೆದೇ ಹೋಗಿದೆ. ಚಿಕ್ಕಮಗಳೂರು ನಗರದ ಗೌರಿ ಕಾಲುವೆಯಲ್ಲಿ ಪತ್ನಿಯೇ ಪತಿಯ ಜೀವ ತೆಗೆದಿರೋ ಆಘಾತಕಾರಿ ಘಟನೆ ನಡೆದಿದೆ. 55 ವರ್ಷದ ಸುರೇಶ್ ಎಂಬುವವರನ್ನ ಪತ್ನಿ ಭಾರತಿ ದೊಣ್ಣೆಯಿಂದ ಹೊಡೆದು ಸಾಯಿಸಿದ್ದಾಳೆ. 3 ದಶಕಕ್ಕೂ ಹೆಚ್ಚು ಕಾಲ ತನ್ನೊಟ್ಟಿಗೆ ಒಟ್ಟಾಗಿ ಸಂಸಾರ ಮಾಡಿದ್ದ ಗಂಡನನ್ನ ಈ ಕ್ರೂರಿ ಮಹಿಳೆ ಮಲಗಿದ್ದಲ್ಲೇ ಕೊಂದಿರೋದು ಸುದ್ದಿ ಕೇಳಿ ಚಿಕ್ಕಮಗಳೂರು ನಗರವಾಸಿಗಳೇ ಆತಂಕಕ್ಕೆ ಒಳಗಾಗಿದ್ದಾರೆ. ಸುರೇಶ್ ಮರಗೆಲಸ ಮಾಡಿಕೊಂಡು ಜೀವನ ಸಾಗಿಸ್ತಾ ಇದ್ರು. ಹಣದ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ ಗಲಾಟೆ ಆಗ್ತಾನೆ ಇತ್ತಂತೆ. ಈ ಭಾರತಿ ಅನ್ನೋ ಹೆಣ್ಣಿನ ರೂಪದಲ್ಲಿರೋ ಹೆಮ್ಮಾರಿ ಗಂಡನ ಬಳಿ ಆಗಾಗ ಅಷ್ಟು ದುಡ್ಡು ಕೊಡು, ಇಷ್ಟು ದುಡ್ಡು ಕೊಡು ಅಂತ ಪೀಡಿಸ್ತಾನೆ ಇದ್ಲಂತೆ. ನಿನ್ನೆ ರಾತ್ರಿ ಕೂಡ ಹಣದ ವಿಚಾರವಾಗಿ ಗಲಾಟೆ ಆಗಿದ್ದು, ಆ ಬಳಿಕ ಗಂಡ ನಿದ್ರೆಗೆ ಜಾರಿದ ಮೇಲೆ ದೊಣ್ಣೆಯಿಂದ ತಲೆಗೆ ಹೊಡೆದು ಸಾಯಿಸಿಬಿಟ್ಟಿದ್ದಾಳೆ ಕ್ರೂರಿ ಪತ್ನಿ. ಕೊಲೆ ಮಾಡಿದ ಬಳಿಕ ತನಗೇನು ಗೊತ್ತೇ ಇಲ್ಲದ ಹಾಗೆ ನಾಟಕ ಮಾಡ್ತಿದ್ದ ರಾಕ್ಷಸಿ ಮಹಿಳೆಯನ್ನ ಬಸವನಹಳ್ಳಿ ಪೊಲೀಸರು ಬಂಧಿಸಿ ಎಳ್ಕೊಂಡು ಬಂದಿದ್ದಾರೆ. ರಾತ್ರಿ ನಿದ್ರೆಗೆ ಜಾರಿ ಬೆಳಗ್ಗೆ ಎದ್ದೇ ಹೇಳ್ತಾನೆ ಅಂತ ಅಂದ್ಕೊಂಡಿದ್ದವನಿಗೆ ಎಂದೂ ಹೇಳದಂತೆ ಜೀವವನ್ನೇ ತೆಗೆದಿದ್ದಾಳೆ ಈ ಕ್ರೂರಿ. ದಂಪತಿಗೆ 2 ಹೆಣ್ಣು ಮಕ್ಕಳಿದ್ದು ಇಬ್ಬರನ್ನೂ ಮದುವೆ ಮಾಡಿಕೊಟ್ಟಿದ್ದಾರೆ. ಪಾಪ, ಕೊನೆ ಕಾಲದಲ್ಲಿ ಆರಾಮಾಗಿ ಇರೋ ಬದಲು ಪತಿಯನ್ನ ಕೊಂದು ತಾನು ಜೈಲಲ್ಲಿ ಮುದ್ದೆ ಮುರಿಯೋಕೆ ಹೊರಟಿದ್ದಾಳೆ ಈ ಹೆಮ್ಮಾರಿ ಹೆಂಗಸು. ಒಟ್ನಲ್ಲಿ ಸಿಟ್ಟಿಗೆ ಬುದ್ಧಿ ಕೊಟ್ರೆ ಏನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ವಿಡಿಯೋ ಜರ್ನಲಿಸ್ಟ್ ಮುರಳಿ ಜೊತೆ ರಂಜಿತ್, ಪಬ್ಲಿಕ್ ಇಂಪ್ಯಾಕ್ಟ್.